ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನ್ ಖುಷಿ. ಇವತ್ತು ಏಪ್ರಿಲ್ 1st ಅಂದ್ರೆ ಸುಮಾರು ಜನಕ್ಕೆ ಗೊತ್ತಾಗಿರತ್ತೆ ಏನು ಅಂದ್ಬಿಟ್ಟು. ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ಇವತ್ತು ನನ್ನ ಬರ್ತ್ಡೇ ಸ್ನೇಹಿತರೆ, ಇವತ್ತು ನನ್ನ ಬರ್ತ್ಡೇ ದಿನ ಯಾವ ತರ ಹೋಗುತ್ತೆ ವ್ಲಾಗ್ ಮಾಡೋದ್ ಬೇಡ ಅನ್ಕೊಂಡಿದ್ದೆ. ಬಟ್ ಸ್ಟಿಲ್ ಓಕೆ, ಎಷ್ಟಾಗತ್ತೆ ಅಷ್ಟು ಶೂಟ್ ಮಾಡಿ ಇವತ್ತಿನ ದಿನ ವ್ಲಾಗ್ ಮಾಡೋಣ ಅಂತ ಹೇಳ್ಕೊಂಡು ಈಗ ಮಾರ್ನಿಂಗ್ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ವಿತೌಟ್ ಸಬ್ಸ್ಕ್ರೈಬಿಂಗ್, ಯಾರಾದ್ರೂ ನನ್ನ ಚಾನೆಲ್ ನ ನೋಡ್ತಿದ್ರೆ ಅಥವಾ ಫಸ್ಟ್ ಟೈಮ್ ನೋಡ್ತಿದ್ರೆ, ಪ್ಲೀಸ್ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ಅಂಡ್ ಇವತ್ತು ನನ್ನ ಮೇಕಪ್ ತುಂಬಾ ಜನ ಕೇಳಿದ್ರ ಗ್ಲೋಯಿಂಗ್ ಆಗಿದೆ ಇವತ್ತಿನ ಮೇಕಪ್ ಲುಕ್ ತೋರಿಸಿ. ಬಿಕಾಸ್ ಇವತ್ತು ನನ್ನ ಮೇಕಪ್ ಮಾಡ್ಕೊಂಡಿರೋದೇ ನಿಮ್ಗಳಿಗೋಸ್ಕರ, ನಿಮ್ಗೆ ತೋರ್ಸೋಣ ಅಂತಾನೆ. ಬಟ್ ಇದ್ರದ್ದು ನಾನು ಬರ್ತ್ಡೇ ಜೊತೆ ಇನ್ಕ್ಲೂಡ್ ಮಾಡ್ತಿಲ್ಲ ಸ್ನೇಹಿತರೆ, ಇದ್ರದೊಂದು ಸಪ್ರೇಟ್ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮ್ಗೆ ಅಂತ. ಅಂಡ್ ಇದೆಲ್ಲ ನೋಡಿ, ಮಲೇಶಿಯಾಮಲ್ಲಿ ತಗೊಂಡಿದ್ನಲ್ಲ, ಸೊ ಅದನ್ನ ಇವತ್ತು ಹಾಕೊಂಡಿದ್ದೀನಿ. ಈಗ ಟೈಮ್ ಎಷ್ಟು ಅಂದ್ರೆ ನೀವು ನಂಬಲ್ಲ ಸ್ನೇಹಿತರೆ, 8:30 ಇಷ್ಟು ಬೇಗ ರೆಡಿ ಆಗಿದ್ದೀನಿ ದೇವಸ್ಥಾನಕ್ ಹೋಗೋಣ ಅಂತ. ಇಷ್ಟು ಬೇಗ ರೆಡಿ ಆಗಿದ್ದೀನಿ ದೇವಸ್ಥಾನಕ್ ಹೋಗಿದ್ದು, ನಾನೇನು ತೋರಿಸೋದಿಲ್ಲ ಸ್ನೇಹಿತರೆ. ಅದ್ರ ಬದಲಾಗಿ ರಾತ್ರಿ ಒಂದು ಸರ್ಪ್ರೈಸ್ ಗಿಫ್ಟ್ ನನಗೆ ರಿಸೀವ್ ಆಯಿತು, ಅದೇನು ಅಂತ ನಾನು ನಿಮಗೆ ತೋರಿಸ್ತೀನಿ. ಈಗ ಟೈಮ್ ಐ ಥಿಂಕ್ ಸುಮಾರು 11:17, ನನಗೆ 11:30 ಒಂದು ಪಾರ್ಸೆಲ್ ರಿಸೀವ್ ಆಯಿತು. ಏನು ಅಂತ ನೋಡಿದ್ರೆ ಇಟ್ ವಾಸ್ ಅ ಕೇಕ್, ಅದ್ರ ಜೊತೆಗೆ ಒಂದು ಗ್ರೀಟಿಂಗ್ ಕಾರ್ಡ್. ಇದು ಯಾರು ಕಳಿಸಿದ್ರು, ಏನು ಎತ್ತ ಅಂತ ನಿಮಗೆ ಹೇಳ್ತೀನಿ, ತೋರಿಸ್ತೀನಿ. ಗ್ರೀಟಿಂಗ್ ಕಾರ್ಡ್ ಫಸ್ಟ್ ಓಪನ್ ಮಾಡಿ ತೋರಿಸ್ತೀನಿ. ಇದು ಬಂದು ಬರ್ತ್ಡೇ ವಿಶ್ ಇದೆ. ಸೊ ಬರೀ ಬರ್ತ್ಡೇ ವಿಶ್ ಅಲ್ಲ, ಬೇಕಾದರೆ ಆ್ಯನಿವರ್ಸರಿ, ಯಾರಿಗಾದ್ರೂ ಕಂಗ್ರ್ಯಾಚುಲೇಷನ್ಸ್ ಹೇಳೋದಿದ್ರೆ, ಇಲ್ಲಾಂದರೆ ಬೆಸ್ಟ್ ವಿಶಸ್ ಮಾಡೋಂಗಿದ್ರೆ, ಅಥವಾ ಅಡ್ವಾನ್ಸ್ಡ್ ಆರ್ ಬಿಲೇಟೆಡ್ ಎನಿಥಿಂಗ್, ಯಾವ ಥರ ಬೇಕಾದರೂ ನೀವು ಅವ್ರಿಗೆ ಕೇಕ್ ಅದ್ರ ಜೊತೆ ಗ್ರೀಟಿಂಗ್ನ ಕಳಿಸ್ಬೋದು. ಕೇಕ್ ಜೊತೆಗೆ ಒಂದು ಕಾಂಪ್ಲಿಮೆಂಟ್ರಿ ನೈಫ್ ಆ್ಯಂಡ್ ಕ್ಯಾಂಡಲ್ನ ಕೂಡ ಕೊಟ್ಟಿದ್ದಾರೆ. ಈಗ ಕೇಕ್ನ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು. ಆ್ಯಂಡ್ ಹ್ಯಾಪಿ ಬರ್ತ್ಡೇ ವೈಫ್ ಅಂತ ಕೇಕ್ ಮೇಲೆ ಬರ್ತಿದೆ. ದೆನ್ ಹ್ಯಾಪಿ ಬರ್ತ್ಡೇ ವೈಫ್ ಅಂತ ಯಾರು ಬರ್ಸಿರೋಕ್ಕೆ ಸಾಧ್ಯ? ಅದು ನಮ್ಮ ಯಜಮಾನರು, ಅವರು ಬಾಂಬೆಲ್ಲಿದ್ದಾರಲ್ಲ. ಸೊ ಈ ಸತಿ ಅವರು ನನ್ನ ಜೊತೆ ಇಲ್ಲ ಕೇಕ್ ಕಟ್ ಮಾಡೋದಕ್ಕೆ. ದಟ್ಸ್ ಓಕೆ, ಬಟ್ ಸ್ಟಿಲ್ ಅವರು ನನ್ನ ಹೆಂಡತಿಗೆ ಬೇಜಾರಾಗಬಾರ್ದು ಅಂತ ಹೇಳಿಬಿಟ್ಟು ಹೋಮ್ ಡೆಲಿವರಿ ಕೇಕ್ನ ಕಳಿಸಿದ್ದಾರೆ, ಅದ್ರ ಜೊತೆಗೆ ಗ್ರೀಟಿಂಗ್ ಕಾರ್ಡ್ನ ಕಳಿಸಿದ್ದಾರೆ. ಇಟ್ ವಾಸ್ ವೆರಿ ಸರ್ಪ್ರೈಸ್, ಅವ್ರು ನನಗೆ ಏನೂ ಹೇಳಿರಲಿಲ್ಲ, ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಅವ್ರು ಕಳಿಸ್ತಾರೆ ಅಂದ್ಬಿಟ್ಟು. ಬಟ್ ಇಟ್ ವಾಸ್ ವೆರಿ ಸರ್ಪ್ರೈಸ್, ನನಗಂತೂ ತುಂಬಾ ಖುಷಿ ಆಯಿತು. ನಿಮ್ಮ ಲವ್ಡ್ ಒನ್ಸ್, ಡಿಯರ್ ಒನ್ಸ್ಗೆಲ್ಲ ನೀವು ಜೊತೆಲಿಲ್ಲ ಅಂದರೂ ಬೇಕಂದರೆ ಬರ್ತ್ಡೇ ಕೇಕ್ನ ಪಾರ್ಸೆಲ್ ಕಳಿಸ್ಬೋದು. ಯಾರಿಗಾದ್ರೂ ಗೊತ್ತಿದ್ರೆ ದಟ್ಸ್ ಓಕೆ, ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಗೊತ್ತಿರಲಿ ಅಂತ ಹೇಳ್ತಿದ್ದೀನಿ ಅಷ್ಟೇ ಸ್ನೇಹಿತರೆ. ಆ್ಯಂಡ್ ನೋಡ್ತಿದ್ದೀರಾ ಸೆಂಡರ್ ನೇಮ್ ಅರುಣ್, ಅಕೇಶನ್ ಬಂದು ಬರ್ತ್ಡೇ ಡೇಟ್ ಆ್ಯಂಡ್ ಟೈಮಿಂಗ್ಸ್ ನೋಡ್ತಿದ್ದೀರಾ. ಇಟ್ಸ್ ಅ ನೈಟ್ ಸ್ಲಾಟ್ ಅಂತ ಬರ್ತಿದೆ ಅಲ್ಲಿ, ಮಿಡ್ ನೈಟ್ ಡೆಲಿವರಿ ಅಂತ ಎಲ್ಲನು. ಆ್ಯಂಡ್ ಚಾಕ್ಲೇಟ್ ಕೇಕ್ ಯಾವ ನೋಡಿ, ಅಲ್ಲಿ ಚಾಕ್ಲೇಟ್ ಟ್ರಫಲ್, ಮತ್ತು ಕೇಕ್ ಯಾವ ಡಿಸೈನಲ್ಲಿ ಇರುತ್ತೆ, ಯಾವ ಪ್ಯಾಟ್ರನಲ್ಲಿ ಇರುತ್ತೆ, ಮತ್ತು ಗ್ರೀಟಿಂಗ್ ಕಾರ್ಡ್ ಯಾವ ಥರ ಇರುತ್ತೆ, ಇನ್ ಡೀಟೇಲ್ ಆಗಿ ಎಲ್ಲನೂ ಆ ಬಿಲ್ಲಲ್ಲಿ ನಿಮಗೆ ವಿಸಿಬಲ್ ಆಗುತ್ತೆ. ಸೊ ನೀವು ಯಾವ ಥರ ಬೇಕೋ ಆ ಥರ ನೀವು ಇದರಲ್ಲಿ ಆರ್ಡ್ರ್ ಮಾಡ್ಬೋದು ಸ್ನೇಹಿತರೆ. ಆ್ಯಂಡ್ ಈಗ ಥ್ಯಾಂಕ್ ಯು, ಅಯ್ಯೋ ನಮ್ಮ ಅಮ್ಮ ಕೇಕ್ ನೋಡು ಇಲ್ವಾ ಚಿನ್ನಿ, ಇಲ್ ಹ್ಯಾಪಿ ಬರ್ಡೇ ಟು ಯು ಮಮ್ಮಿ, ಹ್ಯಾಪಿ ಬರ್ತ್ಡೇ. ಇವಾಗ ಆಸ್ ಯೂಶುವಲ್ ನಮ್ಮ ಅಮ್ಮ ವಿಶ್ ಮಾಡ್ತಿದ್ದಾರೆ, ಅದ್ರ ಜೊತೆಗೆ ನಮ್ಮ ಯಜಮಾನರು ವಿಡಿಯೋ ಕಾಲ್ ಅಲ್ಲಿ ವಿಶ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಇದು ಒಂಥರ ನನಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು, ಈ ಥರ ಇವತ್ತು ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡಿರಲಿಲ್ಲ ವಿಡಿಯೋ ಕಾಲ್ ಅಲ್ಲೆಲ್ಲ ವಿಶ್ ಮಾಡಿಕೊಂಡು. ಓಕೆ, ಫಸ್ಟ್ ಪೀಸ್ ನಾನು ದೇವ್ರಿಗೆ ಎತ್ತಿಟ್ಟೆ, ಅದಾದಮೇಲೆ ನೆಕ್ಸ್ಟ್ ನಾನೆಲ್ಲ ಪ್ರೀತಿಯ ಲವ್ಲಿ ಸಬ್ಸ್ಕ್ರೈಬರ್ಸ್ಗೆ ಈ ಕೇಕ್ ನನ್ನ ಬರ್ತ್ಡೇದು. ಅದಾದಮೇಲೆ ನನ್ನ ಮಗ್ಳಿಗೆ ನೋಡಿ ಒಂದು ಚಿಕ್ಕ ಪೀಸ್ ಕೊಟ್ಟರು, ಅವಳು ತಿನ್ನಲ್ ಬಂತು, ಅವಳಿಗೊಂದು ಹೋಲ್ ಕೇಕೇ ಬೇಕು. ಆ್ಯಂಡ್ ನಮ್ಮ ಯಜಮಾನರು ವಿಡಿಯೋ ಕಾಲಲ್ಲಿ ಇದ್ದರು, ಅದನ್ನು ಹಾಗೆ ನಿಮಗೆ ತೋರಿಸ್ದೆ. ಎವ್ರಿ ಇಯರ್ ವೆರಿ ಫಸ್ಟ್ ಕೇಕ್ ಅವರೇ ಕಟ್ ಮಾಡಿಸ್ತಾ ಇದ್ದಿದ್ದು ಮಿಡ್ ನೈಟ್ 12:00. ನಾನು ಅಂದ್ಕೊಂಡೆ ಈ ಇಯರ್ ಎಲ್ಲೋ ಮಿಸ್ ಆಗುತ್ತೆ ಅಂದ್ಕೊಂಡೆ, ಬಟ್ ಮಿಸ್ ಆಗಿಲ್ಲ. ಅವರು ಸರ್ಪ್ರೈಸ್ ಆಗಿ ನನಗೆ ಕೇಕ್ ಕಳಿಸ್ಕೊಟ್ರು, ನಂಗೆ ತುಂಬಾ ಖುಷಿ ಆಯಿತು. ಅದೇನೋ ಗೊತ್ತಿಲ್ಲ ಸ್ನೇಹಿತರೆ, ನನಗೆ ಮಧ್ಯರಾತ್ರಿ 12 ಗಂಟೆಲಿ ಕೇಕ್ ಕಟ್ ಮಾಡೋದಂದರೆ ತುಂಬಾ ಇಷ್ಟ. ಸೊ ಥ್ಯಾಂಕ್ ಯು ಹಬ್ಬಿ ಫಾರ್ ದಿಸ್ ಸರ್ಪ್ರೈಸ್ ಗಿಫ್ಟ್. ಆ್ಯಂಡ್ ಈಗ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ನಮ್ಮ ಮಮ್ಮಿ ಹೋಗಿ ಇದು ತಂದರು. ಇದು ಹೆಸರು ಚಿರೋಟಿ ಅಂತ, ಪೂರಿ ಥರ ಇರುತ್ತೆ ಇದು. ಇದೊಂದು ಸ್ವೀಟ್ ಆ್ಯಕ್ಚುಲಿ, ಇದಕ್ಕೆ ನಾವು ಬಾದಾಮ್ ಮಿಲ್ಕ್ನ ಹಾಕ್ಕೊಂಡು ತಿನ್ಬೋದು ಸ್ನೇಹಿತರೆ. ಇದೇ ಥರ ಲೈಕ್ ನಾವು ಒಬ್ಬಟ್ಟೆಲ್ಲ ಹೇಗೆ ತಿಂತೀವಲ್ಲ, ಹಾಲು ಹಾಕ್ಕೊಂಡು ನೆನೆಸ್ಬಿಟ್ಟು ಅದೇ ಥರ ಇದನ್ನು ತಿನ್ನೋದು. ಇದರಲ್ಲೇ ಪೇಣೆ ಅಂತ ಕೂಡ ಬರುತ್ತೆ, ಅದು ಶಾವಿಗೆ ಥರ ಇರುತ್ತೆ, ಇದು ಪೂರಿ ಥರ ಇರುತ್ತೆ. ಯಾರಿಗಾದ್ರೂ ಗೊತ್ತಿದ್ರೆ ಇಟ್ಸ್ ಓಕೆ, ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ನೀವು ಒಂದ್ಸತಿ ತಿನ್ನಿ, ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನನಗಿಷ್ಟ, ನೀವು ತಿನ್ನಲಿ ಅಂತ ತೋರಿಸ್ತಾ ಇದ್ದೀನಿ. ಇದಾಗಿತ್ತು ನನ್ನ ಬರ್ತ್ಡೇಯ ಸ್ಪೆಷಲ್ ಮಧ್ಯಾಹ್ನದ ಊಟ. ಇದು ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದರೆ ಎಲ್ಲ ಸ್ವೀಟ್ ಶಾಪ್ಗಳಲ್ಲಿ ಸಿಗುತ್ತೆ, ಲೈಕ್ ದೊಡ್ಡ ದೊಡ್ಡ ಸ್ವೀಟ್ ಶಾಪ್ ಲೈಕ್ ಆಶಾ ಸ್ವೀಟ್ಸ್ ಇರ್ಬೋದು, ಬೇರೆ ಆ ಥರ ಯಾವುದಾದ್ರೂ ಸ್ವೀಟ್ ಅಂಗಡಿಯಲ್ಲಿ ಸಿಗುತ್ತೆ. 1 15 ರೂಪಾಯಿ ಇರುತ್ತೆ.
ಚೆನ್ನಾಗಿರುತ್ತೆ, ಒಂದ್ಸತಿ ತಿನ್ಬೋದು ಯಾರಿದ್ರೂ. ಇದಕ್ಕೀಗ ಬಿಸಿ ಬಿಸಿ ಹಾಲು ಅಂದರೆ ಬಾದಾಮ್ ಇನ್ಸ್ಟೆಂಟ್ ಬಾದಾಮ್ ಪೌಡರ್ ಬರುತ್ತೆ ನೋಡಿ ಎಮ್ ಟಿ ಆರ್ದು, ಒಂದು 10 ರೂಪಾಯಿ ತಂದು ಹಾಕ್ಕೊಂಡ್ರು ಸಾಕು ಸ್ನೇಹಿತರೆ. ಇದನ್ನು ಜಸ್ಟ್ ಆ ಪೂರಿ ಮೇಲೆ ಹಾಕಿಬಿಟ್ಟು ಒಂದೆರಡು ನಿಮಿಷ ನೆನೆಸ್ಬಿಟ್ಟು ತಿಂದರೆ ಬಿಸಿ ಬಿಸಿ ಆಗಿ ಗರ್ಗರಿಯಾಗಿ ಒಂದು ಕಡೆ ಸಾಫ್ಟಾಗಿ ಒಂಥರ ಮಿಕ್ಸ್ಡ್ ಆಗಿರುತ್ತೆ ಫೀಲಿಂಗ್ ತಿನ್ನಬೇಕಾದ್ರೆ. ಊಟ ಮಾಡಿ ನಾನು ನಿಮಗೆ ಸಿಗ್ತೀನಿ ಈವ್ನಿಂಗ್. ಗುಡ್ ಈವ್ನಿಂಗ್ ಸ್ನೇಹಿತರೆ, ಈಗ ಸಂಜೆ ಆಗಿದೆ, ಮಲಗಿಬಿಟ್ಟಿದ್ದೆ ನಾನು ಸ್ವಲ್ಪ ಹೊತ್ತು, ಮಲಗಿ ಈಗ ಎದ್ದಿದ್ದೀನಿ. ರೆಡಿ ಆಗೋಣ ಅಂತ ಅನ್ಕೊಂಡು ಫೇಸ್ ವಾಶ್ ಮಾಡಿದ್ದೀನಿ, ಯಾವುದೇ ರೀತಿ ಮಾಯಿಶ್ಚರೈಸರ್ ಅಟ್ ಪ್ರೆಸೆಂಟ್ ಏನು ಹಚ್ಚಿಲ್ಲ. ಬೆಳಗ್ಗೆ ಸ್ವಲ್ಪ ಹೆವಿ ಮೇಕಪ್ ಮಾಡಿದ್ದೆ ನೋಡಿ, ಅದಕ್ಕೆ ಈಗ ತುಂಬಾ ಲೈಟ್ ಆಗಿ ಮೇಕಪ್ ಮಾಡೋಣ. ಯಾರಾದ್ರೂ ಒಬ್ರಾದ್ರೂ ಅಟ್ ಲೀಸ್ಟ್ ಕೇಳ್ತೀರಾ ಹೇಗ್ ರೆಡಿ ಆದ್ರಿ, ಚೆನ್ನಾಗಿ ಕಾಣ್ತಿದ್ದೀರಾ, ಕಮೆಂಟ್ ಮಾಡಿ ಕೇಳ್ತೀರಾ. ಅದಕ್ಕೆ ಇವತ್ತು ತೋರಿಸ್ತಿದ್ದೀನಿ. ಇವತ್ತು ನಾನು ಹಚ್ತಿರೋದು ಇದೆರಡು, ಇದೆರಡು ಅಷ್ಟೇ ಸ್ನೇಹಿತರೆ, ಪೌಡರ್ ಇಲ್ಲ ಏನೂ ಇಲ್ಲ. ಇದೆರಡು ಬಿಟ್ರೆ ಬೇರೆ ಯಾವ ಕ್ರೀಮ್ ಕೂಡ ಇಲ್ಲ. ಸ್ವಲ್ಪ ನಾನು ನಿವ್ಯಾ ಕ್ರೀಮ್ ನ ಹಾಕೊಳ್ತೀನಿ. ನಿವ್ಯಾ ಕ್ರೀಮ್ ಆದ್ಮೇಲೆ ಚೂರು ಲ್ಯಾಕ್ಮಿ ಸಾಯಿಲ್ ಮೇಕಪ್ ಇರುತ್ತೆ ನೋಡಿ, ಆತರ ಕಾಣಿಸುತ್ತೆ. ಈಗ ಇದೆರಡ್ ನಾನು ಇವಾಗ ಆಲ್ ಓವರ್ ಫೇಸ್ಗೆ ನಾನು ಹಚ್ಕೊಂಡು ನೀಟಾಗಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ ಥ್ರೂ ಔಟ್ ದ ಫೇಸ್. ಯಾರಿಗಾದರೂ ಆಯಿಲ್ ಮೇಕಪ್ ಇಷ್ಟ ಆದರೆ ಇದನ್ನು ಫಾಲೋ ಮಾಡ್ಬೋದು, ಇಲ್ಲ ನಮಗೆ ಮ್ಯಾಟ್ ಫಿನಿಶ್ ಬೇಕು ಅಂದರೆ ನೀವು ನಾರ್ಮಲ್ ಕ್ರೀಮ್ ಹಚ್ಕೊಂಡು ಪೌಡರ್ನ ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ನಾನು ಮಧ್ಯಾಹ್ನ ಸ್ವಲ್ಪ ಹೆವಿ ಮೇಕಪ್ ಮಾಡಿರೋದ್ರಿಂದ ಈಗ ನಾನು ಲೈಟಾಗಿ ಮೇಕಪ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ ಕಂಪ್ಲೀಟಾಗಿ ಹಚ್ಚಿದ್ದೀನಿ, ನೋಡ್ತಾ ಇದ್ದೀರಾ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿ. ಈಗ ಒಂದು ಸ್ವಲ್ಪ ಐಬ್ರೋನ ಶೇಪ್ ಮಾಡ್ಕೊಳ್ತಿದ್ದೀನಿ. ಆಲ್ರೆಡಿ ಐಬ್ರೋ ಮಾಡ್ಸಿದ್ದೀನಿ, ಜಸ್ಟ್ ಶೇಪ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಅದಾದಮೇಲೆ ಒಂದು ಲ್ಯಾಕ್ಮಿ ಅವ್ರದ್ದು ಐ ಲೈನರ್ನ ಅಪ್ಲೈ ಮಾಡ್ಕೊಳ್ತಿದ್ದೀನಿ ವಾಟರ್ ಪ್ರೂಫ್ಗೆ, ಇಲ್ಲಾಂದರೆ ನನ್ನ ಕಣ್ಣು ತುಂಬಾ ಚಿಕ್ಕ ಚಿಕ್ಕದಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಎನ್ಹಾನ್ಸ್ಡ್ ಮಾಡೋಣ ಅಂತ ಹೇಳಿ ಐ ಲೈನರ್ ಹಾಕ್ಕೊಂಡು ಈಗ ಚೂರು ಒಂದು ಶೇಡ್ ಲಿಪ್ಸ್ಟಿಕ್ನ ಹಾಕ್ಕೊಳ್ತಾ ಇದ್ದೀನಿ. ಇದೊಂದೇ ಶೇಡ್ ಇರೋದು, ಅದಕ್ಕೆ ಇದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಬೆಳಗ್ಗೆನೂ ಇದೇ ಹಾಕಿದ್ದೆ ಆ್ಯಂಡ್ ಇವಾಗಲೂ ಇದೇ ಹಾಕ್ತಿದ್ದೀನಿ. ಆಲ್ಮೋಸ್ಟ್ ಎಲ್ಲನೂ ರೆಡಿ ಆಗಿದ್ದೀನಿ, ಇಷ್ಟೇ, ಇನ್ನೇನೂ ರೆಡಿ ಆಗೋದಿಲ್ಲ. ಒಂದು ಹೇರ್ ಸ್ಟೈಲ್ ಮಾಡಿಕೊಂಡ್ರೆ ಐ ಆಮ್ ರೆಡಿ ಫಾರ್ ದ ಡೇ. ಹೇರ್ ಸ್ಟೈಲ್ ಇವತ್ತು ನಾನು ತುಂಬಾ ಸಿಂಪಲಾಗಿ ಮಾಡ್ತಾ ಇದ್ದೀನಿ. ಜಸ್ಟ್ ಒಂದು ಬಫ್ ಹಾಕ್ಬಿಟ್ಟು ಎಲ್ಲ ಕೂದಲು ನಾನು ಕೂಮ್ ಮಾಡಿಬಿಟ್ಟು ಒಂದು ಕ್ಲಚ್ ಹಾಕ್ತಿದ್ದೀನಿ. ನೋಡ್ತಿದ್ದೀರಲ್ಲ ಸ್ನೇಹಿತರೆ, ಇಷ್ಟೇ. ಈಗ ಜುವೆಲ್ರೀಸ್ ಮತ್ತು ಡ್ರೆಸ್ ಹಾಕ್ಕೊಂಡು ಬಂದರೆ ಐ ಆಮ್ ಟೋಟಲಿ ರೆಡಿ ಫಾರ್ ದ ಡೇ. ಇಷ್ಟೇ ಸ್ನೇಹಿತರೆ, ವೆರಿ ಸಿಂಪಲ್ ಮೇಕಪ್. ಫೈನಲಿ ಕಂಪ್ಲೀಟ್ ಆಗಿ ರೆಡಿ ಆಗಿದ್ದೀನಿ. ನೀವ್ ಅನ್ಕೊಳ್ಬಹುದು ಸಂಜೆ ಯಾಕೆ ನಾನು ರೆಡಿ ಆಗಿದ್ದೀನಿ ಅಂದ್ಬಿಟ್ಟು, ಇವಾಗ ನಮ್ಮ ಮಮ್ಮಿ ಕೇಕ್ ತಗೊಂಡ್ ಬಂದಿದ್ದಾರೆ. ಸೊ ಅದನ್ನ ಕಟ್ ಮಾಡಿ ಅದಾದ್ಮೇಲೆ ನೆಕ್ಸ್ಟ್ ಯಾವ ಪ್ಲಾನ್ ನಾನು ಹೇಳೋದಿಲ್ಲ, ನೋಡ್ತಾ ಇರಿ, ನಿಮ್ಗೆ ಗೊತ್ತಾಗತ್ತೆ ನೆಕ್ಸ್ಟ್ ಯಾತ್ರ ಹೋಗುತ್ತೆ ಇವತ್ತು ಹೋಲ್ ಡೇ ಅಂದ್ಬಿಟ್ಟು. ಆ್ಯಂಡ್ ನೋಡಿದ್ರಲ್ಲ ಸ್ನೇಹಿತರೆ, ಇದು ನನ್ನ ಇವತ್ತಿನ ಔಟ್ ಫಿಟ್. ಇದು ಆಲ್ರೆಡಿ ನಾನು ನಿಮ್ಗೆ ತೋರಿಸಿದೀನಿ ಎಲ್ಲಿಂದ ತಗೊಂಡೆ, ಎಷ್ಟು ಪೇ ಮಾಡಿದೆ. ಆ್ಯಂಡ್ ಈ ತರ ಕಾಲರ್ ಇರೋದಕ್ಕೆ ಚೋಕರ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು, ಅದಕ್ಕೆ ಚೋಕರ್ನ ಹಾಕಿದ್ದೀನಿ. ಇದನ್ನು ಕೂಡ ನಾನು ಇಲ್ಲಿ ತಗೊಂಡೆ ಎಷ್ಟು ಪೇ ಮಾಡಿದ್ದೀನಿ ಅಂತ ಲಾಸ್ಟ್ ಬ್ಲಾಗ್ ಅಲ್ಲಿ ತಿಳಿಸಿದೀನಿ. ಯಾರಾದ್ರೂ ನೋಡಿಲ್ಲ ಅಂದ್ರೆ ಇಲ್ಲಿ ಮೇಲೆ ಲಿಂಕ್ ಹಾಕ್ತೀನಿ. ಸೊ ಆ ವಿಡಿಯೋನ ಇಲ್ಲೊಂದು ಪಿನ್ ಕೂಡ ಹಾಕಿದ್ದೀನಿ, ಯಾಕೆಂದ್ರೆ ನಾನು ಹೇಳಿದ್ನಲ್ಲ ನನಗೆ ಮೀಡಿಯಂ ಕರೆಕ್ಟ್ ಇರ್ತಿತ್ತು, ನಾನು ಬೈ ಮಿಸ್ ಆಗಿ ಲಾರ್ಜ್ ತಗೊಂಡೆ. ಸರಿ, ಮತ್ತೆ ಏನು ರಿಟರ್ನ್ ಹಾಕೋದು, ಬರ್ತ್ಡೇ ಡೇ ಬಂದೇ ಬಿಡ್ತು ಅಂತ ಹೇಳ್ಬಿಟ್ಟು ಅಡ್ಜಸ್ಟ್ ನಾನೇ ಆಲ್ಟ್ರೇಷನ್ ಮಾಡಿದ್ದೀನಿ. ಇಲ್ಲೊಂದು ಪಿನ್ ಹಾಕಿದ್ದೀನಿ, ಅದು ನಿಮಗೆ ವಿಸಿಬಲ್ ಆಗ್ತಿಲ್ಲ. ಸೊ ಅದೇ ಇಲ್ಲ ಅಂದಿದ್ರೆ ಈ ತರ ಹಗ್ಲ ಇರ್ತಾ ಇತ್ತು, ಇಲ್ಲೆಲ್ಲ ಶೋಲ್ಡರ್ ಎಲ್ಲ ಇಲ್ಲಿ ಕೆಳಗಡೆ ಬರ್ತಿತ್ತು. ಇಲ್ಲಿ ಪಿನ್ ಹಾಕಿದ್ದು ಹಿಂಗೆ ಹೇಳ್ಕೊಂಡ್ರೆ ಶೋಲ್ಡರ್ ಇಲ್ಲಿ ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಈ ಡ್ರೆಸ್ದು ಫುಲ್ ಔಟ್ಫಿಟ್ ನೀವು ಆಲ್ರೆಡಿ ನೋಡಿದ್ದೀರಾ, ಸೊ ತೋರಿಸೋದೇನು ಬೇಕಾಗಿಲ್ಲ. ಐ ಥಿಂಕ್ ನೆಕ್ಸ್ಟ್ ಮುಂದೆ ಯಾವಾಗಾದ್ರೂ ಫುಲ್ ಔಟ್ಫಿಟ್ ನಾನು ನಿಮ್ಗೆ ತೋರಿಸ್ತೀನಿ. ಆ್ಯಂಡ್ ಇದನ್ನ ಹೇಳ್ತಿದ್ದೆ ಒಂದು ಸ್ಪೆಷಲ್ ಡೇಗೆ ತಗೊಂಡಿದ್ದೀನಿ, ಶಾಪಿಂಗ್ ಮಾಡಿದ್ದೀನಿ ಅಂತ. ಅದು ಇವತ್ತೇ ಸ್ನೇಹಿತರೆ, ನನ್ನ ಬರ್ತ್ಡೇನೆ, ಸ್ಪೆಷಲ್ ಡೇ ನನಗೆ, ಅದಕ್ಕೆ ಈ ಬಟ್ಟೆನ ಪರ್ಚೇಸ್ ಮಾಡಿದ್ದು. ಆದ್ರೆ ನಮ್ಮ ಮಮ್ಮಿಗೆ ಏನು ಅಂದ್ರೆ ಬರ್ತ್ಡೇ ದಿನ ಕಪ್ಪುದಾಕ್ಬೇಡ, ಬೆಳಗ್ಗೆ ಎದ್ದ ತಕ್ಷಣ ಬೇರೆ ಯಾವ್ದಾದ್ರು ಒಂದು ಡ್ರೆಸ್ ಹಾಕೊಂಡು ಅದಾದ್ಮೇಲೆ ಬೇಕಂದ್ರೆ ಈವ್ನಿಂಗ್ ಬ್ಲ್ಯಾಕ್ ಹಾಕು ಅಂತ ಹೇಳಿದ್ರು. ಅದಕ್ಕೆ ಸರಿ ಆಯ್ತು ಅಂತ ಈಗ ಈವ್ನಿಂಗ್ ಇದು ಹಾಕೊಂಡಿದ್ದೀನಿ. ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗುವಾಗ ಇನ್ನೊಂದು ಡ್ರೆಸ್ ಹಾಕಿದ್ದೆ ನೀವು ನೋಡಿದ್ರಲ್ಲ. ಇವಾಗ ಇನ್ನೂ ಒಂದು ಕೇಕ್ನ ಕಟ್ ಮಾಡುವಂಥ ಟೈಮ್. ಇದು ಬಂದು ನಮ್ಮಮ್ಮ ತಂದಿರೋದು ಪೈನಾಪಲ್ ಪೇಸ್ಟ್ರಿ ಕೇಕ್. ನನ್ನ ಕೇಳಿಬಿಟ್ಟೆ ತಂದರು ಯಾವ ಫ್ಲೇವರ್ ಬೇಕಂತ. ನೈಟು ನಾನು ಆಲ್ರೆಡಿ ಚಾಕ್ಲೇಟ್ ಫ್ಲೇವರ್ ಕಟ್ ಮಾಡಿದ್ದೆ ಅಲ್ಲ, ಸರಿ ಫಾರ್ ಅ ಚೇಂಜ್ ಇರಲಿ ಅಂತ ನಾನೇ ಪೈನಾಪಲ್ ಫ್ಲೇವರ್ನ ಹೇಳಿದೆ. ಆ್ಯಂಡ್ ಇಲ್ಲಿ ನೋಡಿ ನನ್ನ ಮಗಳು, ನನ್ನ ಬೇಬಿ ಡಾಲ್ ಬಂದುಬಿಟ್ಲು ರೆಡಿ ಆಗಿ. ನಾನು ಬ್ಲ್ಯಾಕ್, ಸೊ ಅವಳು ಬ್ಲ್ಯಾಕ್ ಆ್ಯಂಡ್ ಪರ್ಪಲ್ ಇತ್ತು ಅವಳ ಹತ್ರ ಒಂದು ಡ್ರೆಸ್ಸು. ಸೊ ಸ್ವಲ್ಪ ಮ್ಯಾಚಿಂಗ್ ಮಾಡೋಣ ಅಂತ ಹೇಳಿ ಇದನ್ನು ಹಾಕ್ಕೊಂಡಿದ್ದೀವಿ. ಈಗ ಬರ್ತ್ಡೇ ಸೆಲಿಬ್ರೇಟ್ ಮಾಡುವಂಥ ಟೈಮ್. ಕಟ್ ಮಾಡೋಣ.
ನೋಡಿದ್ರಲ್ಲ ನನ್ನ ಮಗಳು ಎಷ್ಟು ಎಂಜಾಯ್ ಮಾಡ್ತಿದ್ದಾಳಂದ್ರೆ, ನಾವು ಕ್ಲಾಪ್ ಹೊಡಿದ್ರೆ ಅವಳು ಕ್ಲಾಪ್ ಹೊಡಿತಾ ಇದ್ದಾಳೆ. ಆ್ಯಂಡ್ ಅವಳಿಗೆ ಕ್ಯಾಂಡಲ್ ಆರಿಸೋದಕ್ಕೆ ಇಷ್ಟ, ಕೇಕ್ ಕಟ್ ಮಾಡೋದಕ್ಕೆ ಇಷ್ಟ, ಕೇಕ್ನ ತಿನ್ನಕ್ಕಂತೂ ಅವಳಿಗೆ ಇಷ್ಟ ಇಲ್ಲ, ಆದರೆ ಕೇಕ್ನ ಹಾಳು ಮಾಡೋದಕ್ಕೆ ಇಷ್ಟ. ಇಲ್ಲಿ ನಮ್ಮ ಮಮ್ಮಿ ಜೊತೆ ಸ್ವಲ್ಪ ಎಂಜಾಯ್ ಮಾಡ್ತಿದ್ದೀನಿ. ಆಯಿತು ಸ್ನೇಹಿತರೆ, ಕೇಕ್ ಕಟ್ಟಿಂಗ್ ಇಲ್ಲಿ ನೋಡಿ, ಕೇಕ್ ಕಟ್ ಮಾಡಿ ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ನೈಟ್ ಒಂದು ಕೇಕ್ ಕಟ್ ಮಾಡಿದೆ, ಇವಾಗ ಒಂದು ಕೇಕ್ ಕಟ್ ಮಾಡಿದೆ, ನೆಕ್ಸ್ಟ್ ಇನ್ನೂ ಒಂದು ಕೇಕ್ ಕಟ್ ಮಾಡ್ತೀನಿ. ಅದು ಯಾವ ಕೇಕು ಎಲ್ಲಿಗೆ ಹೋಗಿ ಕಟ್ ಮಾಡ್ತೀನಿ ಅಂತ ನೀವು ನನ್ನ ವ್ಲಾಗ್ನ ನೋಡ್ತೀರಿ, ನಿಮಗೆ ಗೊತ್ತಾಗುತ್ತೆ. ಅದಾದ್ಮೇಲೆ ನಮ್ಮ ಮಮ್ಮಿನ ಕೇಳ್ತಿದ್ದೆ, ಮಾ ಡಿನ್ನರ್ಗೆ ಆಚೆ ಹೋಗೋಣ ಏನೋ, ಮಾಲ್ಗೆ ಹೋಗೋಣ ಡೈನಿಂಗ್ ಹೋಗೋಣ. ಮಂತ್ರಿ ಮಾಲ್ಗೆ ಹೋಗಿ ತುಂಬಾ ದಿನ ಆಯ್ತು, ನಮ್ಮ ಮನೆ ಹತ್ರನೇ, ಸ್ವಲ್ಪ ಹೊತ್ತು ವಾಕಬಲ್ ಡಿಸ್ಟೆನ್ಸ್ ಆಗುತ್ತೆ, ಇಲ್ಲಾಂದ್ರೆ ಆಟೋದಲ್ಲಿ ಹಂಗೆ ಹೋಗ್ಬೋದು. ಸುಮಾರು ದಿನ ಆಯ್ತಲ್ಲ ಅಂತ ಮಂತ್ರಿ ಮಾಲ್ಗೆ ಹೋಗೋಣ ಅಂತ ಅನ್ಕೊಂಡಿದೀವಿ, ಅಲ್ಲೆಲ್ಲಾದ್ರೂ ಡಿನ್ನರ್ ಮುಗಿಸೋಣ ಅಂತ. ಆದ್ರೆ ಇನ್ನೊಂದ್ ಕಡೆ ಭಯ ಸ್ನೇಹಿತರೆ, ಕೊರೋನಾ ಇದೆ, ಹೋಗೋದು ಅಂತ ಒಂದ್ ಕಡೆ ಭಯ. ಸೊ ಇನ್ನು ಡಿಸೈಡ್ ಮಾಡಿಲ್ಲ, ಲೆಟ್ ಮೀ ಡಿಸೈಡ್. ಇನ್ನ ಒಂದು ಕೇಕ್ ಕಟ್ಟಿಂಗ್ ಇದೆ, ಅದನ್ನ ಮುಗಿಸ್ಕೊಂಡು ಅದಾದ್ಮೇಲೆ ನಮ್ಮ ಮನೆಯವ್ರ ಹತ್ರ ಸ್ವಲ್ಪ ಹೊತ್ತು ಫೋನಲ್ಲಿ ಮಾತಾಡಿ ಅವ್ರು ಕೇಳ್ತೀನಿ ಮಾಲ್ಗೆ ಹೋಗ್ಲಾ ಇಲ್ಲಾಂದ್ರೆ ಏನ್ ಮಾಡ್ಲಿ ಅಂತ. ಅದಾದ್ಮೇಲೆ ನಿಮ್ಗೆ ತೋರಿಸ್ತೀನಿ ಎಲ್ಲಿ ಹೋಗ್ತೀವಿ, ಹೇಗೆ ಹೋಗುತ್ತೆ ಇವತ್ತಿನ ಹೋಲ್ ಡೇ ಅಂತ. ಇನ್ನ ಒಂದ್ ಕಡೆ ಕೇಕ್ ಕಟ್ಟಿಂಗ್ ಇದೆ ಅಂತ ಹೇಳಿದ್ನಲ್ಲ, ಅದ್ ಯಾವ್ದು ಅಂತ ನಾನು ಹೇಳೋದಿಲ್ಲ, ನಾನು ನಿಮ್ಗೆ ತೋರಿಸ್ತೀನಿ, ನೀವೇ ನೋಡಿ. ಇಲ್ಲಿ ನೀವು ನೋಡ್ತಿರ್ಬೋದು ಹ್ಯಾಪಿ ಬರ್ತ್ಡೇ ಅತ್ತಿಗೆ, ಅಲ್ಲಿ ಪಕ್ಕದಲ್ಲಿ ಖುಷಿ ಅಂತಾನು ಬರ್ಸಿದ್ದಾನೆ ನನ್ನ ಮೈದ್ನ, ಗೊತ್ತಾಗಿಲ್ಲ ಅದಕ್ಕೆ ಫುಲ್ ಆಗಿ ಬರ್ಸ್ಬಿಟ್ಟಿರೋದು ಹ್ಯಾಪಿ ಬರ್ತ್ಡೇ ಖುಷಿ ಅತ್ತಿಗೆ ಅಂತ ಹೇಳಿ. ಆ್ಯಂಡ್ ಪ್ರದೀಪ್ ಕೇಕ್ ತರಬೇಕಾದ್ರೂ ನನ್ನ ಕೇಳಿನೇ ತಂದಿದ್ದು ಯಾವ ಫ್ಲೇವರ್ ತರಲಿ ಅಂತ. ನಾನೇ ಗ್ರೀನ್ ಆ್ಯಪಲ್ ಹೇಳಿದೆ, ಬಿಕಾಸ್ ಪೈನ್ ಆ್ಯಪಲ್ ಚಾಕ್ಲೇಟ್ ಎಲ್ಲ ತಿಂದಿದ್ನಲ್ಲ, ಅದಕ್ಕೆ ಫಾರ್ ಅ ಚೇಂಜ್ ಗ್ರೀನ್ ಆ್ಯಪಲ್ ಯಾವತ್ತೂ ತಿಂದಿಲ್ಲ, ತಿನ್ನೋಣ ಅಂತ. ಸ್ಪಾರ್ಕಲ್ ಕ್ಯಾಂಡಲ್ ಹಚ್ಚೋಕ್ಕೆ ನನಗೆ ಭಯ, ಬಟ್ ನೀವು ಯಾರಾದ್ರೂ ಹಚ್ಚಿದಾಗ ಸ್ವಲ್ಪ ಹುಷಾರಾಗಿ ಹಚ್ಚಿ. ನೋಡಿದ್ರಲ್ಲ ನಮ್ಮ ಅತ್ತೆ ಮಾವ ಪ್ರದೀಪ್ ನನ್ನ ಮೈದ್ನ ಜೊತೆ ಸೇರಿಕೊಂಡು ಕೇಕ್ ಕಟ್ಟಿಂಗ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಯಾರಾದರೂ ನಮ್ಮ ಯಜಮಾನ್ರು ಬರ್ತ್ಡೇ ನೋಡಿದರೆ ಇಟ್ಸ್ ಓಕೆ, ಯಾರಾದರೂ ನೋಡಿಲ್ಲ ಅಂದರೆ ಮೇಲೆ ಲಿಂಕ್ ಹಾಕ್ತೀನಿ, ನೀವು ಚೆಕ್ ಮಾಡ್ಬೋದು. ಲಾಸ್ಟ್ ಇಯರು ಪ್ರದೀಪು ನಮ್ಮ ಯಜಮಾನ್ರು ಬರ್ತ್ಡೇ ಕೂಡ ಸೆಲೆಬ್ರೇಟ್ ಮಾಡಿದ್ದ, ಹಾಗೆ ಈ ಸತಿ ನನ್ನ ಬರ್ತ್ಡೇ ಕೂಡ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ನಮ್ಮ ಯಜಮಾನ್ರು ಬೆಂಗಳೂರಲ್ಲೇ ಇದ್ದಿದ್ರೆ, ಬಾಂಬೆಗೆ ಹೋಗದೆ ಇಲ್ಲೇ ಇದ್ದಿದ್ರೆ ನನ್ನ ಬರ್ತ್ಡೇ ಈ ಥರ ಆಗ್ತಿರ್ಲಿಲ್ಲ. ಮೇ ಬಿ ಔಟ್ ಸೈಡ್ ಎಲ್ಲಾದರೂ ಪ್ಲ್ಯಾನ್ ಮಾಡಿ ಸೆಲೆಬ್ರೇಟ್ ಮಾಡ್ತಿದ್ವಿ. ಅವರು ಬಾಂಬೆಲಿರೋ ರೀಸನಿಂದ ಮನೆಯಲ್ಲೇ ಕೇಕ್ ಕಟ್ಟಿಂಗ್ ಮಾಡ್ತಿದ್ದೀವಿ ಫ್ಯಾಮಿಲಿ ಜೊತೆ ಸೇರಿಕೊಂಡು. ಆ್ಯಂಡ್ ಥ್ಯಾಂಕ್ ಯು ಪ್ರದೀಪ್ ಫಾರ್ ಮೇಕಿಂಗ್ ಮೈ ಬರ್ತ್ಡೇ ಎಕ್ಸ್ಟ್ರಾ ಸ್ಪೆಷಲ್. ಇಲ್ಲಿ ಸೆಲೆಬ್ರೇಷನ್ ಎಲ್ಲ ಆಯಿತು, ಆ್ಯಂಡ್ ಇವಾಗ ನಾನು ರಿಟರ್ನ್ ನಮ್ಮ ಮನೆಗೆ ಹೋಗಬೇಕು, ಯಾಕಂದರೆ ನಮ್ಮ ಮಮ್ಮಿಗೆ ಡಿನ್ನರ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ. ನಮ್ಮ ಮನೆಗೆ ಕೂಡ ಬಂದಿದ್ದೀನಿ. ಆ್ಯಂಡ್ ಇವತ್ತು ನಾನು ಮೂರು ಕೇಕ್ ಏನು ಕಟ್ ಮಾಡಿದ್ದೆ ಅದನ್ನು ಫ್ರಿಜ್ಜಲ್ಲಿ ಇಡೋಣ ಅಂತ ಆಚೆ ಇಟ್ಟಿದ್ದೀನಿ. ನೋಡಿದ್ರಲ್ಲ ಸ್ನೇಹಿತರೆ, ನಾನು ಎಲ್ಲಿ ಹೋಗ್ಬಿಟ್ಟು ಬಂದೆ ಅಂತ, ನಮ್ಮ ಅತ್ತೆ ಮನೆಗೆ ಹೋಗಿ ನಮ್ಮ ಅತ್ತೆ ಮಾವ ನನ್ನ ಮೈದನ ಜೊತೆ ಕೇಕ್ ಕಟ್ ಮಾಡ್ಕೊಂಡು ಈಗ ಬಂದಿದೀವಿ. ಮಂಚಿ ಮಾಲ್ಗೆ ಹೋಗೋಣ ಅಂತ ಅನ್ಕೊಂಡಿದ್ವಿ, ಆದ್ರೆ ನೋಡಿ ಟೈಮು ಅದಕ್ಕೆ 9 ಗಂಟೆ ಆಗ್ತಿದೆ, ಇನ್ನು 10 ನಿಮಿಷ ಇದೆ. ಸೊ ನೋಡ್ತಿ ಯೋಚನೆ ಮಾಡ್ತಿದೀವಿ, ಮಂಚಿ ಮಾಲ್ಗೆ ಹೋಗೋದಾ ಬೇರೆ ಎಲ್ಲಿ ಹೋಗೋದಂತ ಗೊತ್ತಿಲ್ಲ. ನೋಡೋಣ ಸ್ನೇಹಿತರೆ, ನೆಕ್ಸ್ಟ್ ಎಲ್ಲಿಗೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ಎಲ್ಲಿ ಹೋಗ್ತೀವಿ ಅದನ್ನ ನಿಮ್ಗೆ ತೋರಿಸ್ತೀನಿ. ನನ್ನ ಹೋಲ್ ಬರ್ತ್ಡೇ ಡೇ ಯಾವ ತರ ಇರುತ್ತೆ ಅದನ್ನ ತೋರಿಸ್ತೀನಿ. ನಮ್ಮ ಅಜ್ಜಿ ಬಂದಿದ್ದಾರೆ ಅಷ್ಟೇ, ಇಲ್ಲಿವರೆಗೂ ಅಷ್ಟೇ ಸ್ನೇಹಿತರೆ. ನಾನು ಆಚೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಪ್ಲ್ಯಾನ್ ಇದ್ದಿದ್ದು ಬೀಜಿಂಗ್ ಬೈಟ್ಸ್ಗೆ ಹೋಗೋಣ, ಬಿಕಾಸ್ ನಾನ್ ವೆಜ್ ತಿನ್ನಕ್ಕಂದ್ರೆ ನನಗೆ ಬೀಜಿಂಗ್ ಬೈಟ್ಸ್ ತುಂಬಾ ಇಷ್ಟ. ಮಂತ್ರಿ ಮಾಲಲ್ಲಿ ಅನ್ಫಾರ್ಚುನೇಟ್ಲಿ ಬೀಜಿಂಗ್ ಬೈಟ್ಸ್ ಕ್ಲೋಸ್ ಆಗಿತ್ತು, ಅದರಿಂದ ಮಂತ್ರಿ ಮಾಲ್ ಹತ್ರನೇ ಆಯ್ಲ್ಬೇಕಿತ್ತಲ್ಲ, ಸರಿ ಇನ್ನೆಲ್ಲಿ ಹೋಗೋದು. ಸ್ವಲ್ಪ ಲೇಟ್ ನೈಟ್ ಕೂಡ ಆಗಿತ್ತು, ಅರೌಂಡ್ 9:30 ಆಗಿತ್ತು, ಇನ್ನೆಲ್ಲೂ ಹೋಗೋಕ್ಕಾಗ್ತಿರ್ಲಿಲ್ಲ, ನನಗಂತೂ ತುಂಬ ಟಯರ್ಡ್ ಆಗಿತ್ತು. ಸರಿ ಆಯ್ಲ್ಬೆಕ್ಗೆ ಬಂದ್ವಿ, ಐ ಥಿಂಕ್ ಮೋರ್ ದೆನ್ 1 ಇಯರ್ ಆಗಿತ್ತು ನಾವು ಆಯ್ಲ್ಬೆಕ್ಗೆ ಬಂದು. ಎವ್ರಿ ಇಯರ್ ಎವ್ರಿ ಟೈಮ್ ಬಂದಾಗೆಲ್ಲ ನಾವು ಫಸ್ಟ್ ಫ್ಲೋರಲ್ಲಿ ಕೂತ್ಕೊಂತಿದ್ವಿ, ಬಟ್ ಈ ಸತಿ ಇಲ್ಲೇನೋ ಗ್ಲಾಸ್ ವ್ಯೂ ಇತ್ತು, ಸರಿ ಆಯಿತು ಇಲ್ಲೊಂದು ಸತಿ ಕೂತ್ಕೊಂಡು ಟ್ರೈ ಮಾಡೋಣ ಅಂತೇಳಿ ಈ ಸತಿ ಇಲ್ಲಿ ಬಂದಿದ್ದೆ. ಆ್ಯಂಡ್ ನಮ್ಮ ಮಮ್ಮಿ ನನ್ನ ಮಗಳು ಬರ್ತಿದ್ದಾರೆ, ಜೊತೆಗೆ ಆ್ಯಂಬಿಯನ್ಸ್ ಗ್ಲಾಸ್ ವ್ಯೂ ಎಲ್ಲನೂ ತುಂಬ ಚೆನ್ನಾಗಿತ್ತು. ಹೋಲ್ ಆ್ಯಂಬಿಯನ್ಸ್ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ, ನೀವು ನೋಡಿ. ನನಗಂತೂ ಈ ಲೈಟಿಂಗ್ಸ್ ಮಾಡಿದ್ದು ಅರೇಂಜ್ಮೆಂಟ್ಸ್ ಎಲ್ಲನೂ ನನಗೆ ತುಂಬಾ ಇಷ್ಟ ಆಯಿತು, ಅದಕ್ಕೆ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಮೆನು ಕಾರ್ಡ್ ಕೂಡ ನಿಮಗೆ ತೋರಿಸ್ತಿದ್ದೀನಿ. ಇಲ್ಲಿ ಏನು ಇದೆ ಅಂದರೆ ರೈಸ್ ಇದೆ, ಬಿರಿಯಾನಿ ಇದೆ, ಫಿಶ್ ಗ್ರೇವಿ, ರೋಸ್ಟ್, ಟೋಸ್ಟ್, ರೋಲ್ಸ್, ಮಟನ್, ಫಿಶ್, ವೆಜ್, ರೋಟಿ, ನಾನ್, ಬಿರಿಯಾನಿ, ಸಲಡ್, ಜ್ಯೂಸ್, ಐಸ್ ಕ್ರೀಮ್, ಪ್ರತಿಯೊಂದು ಇದೆ. ಯಾವ್ದ್ಯಾವ್ದಕ್ಕೆ ಎಷ್ಟು ಪ್ರೈಸಸ್ ಏನೇನಿದೆ ನೀವು ಪಾಸ್ ಮಾಡಿ ಚೆಕ್ ಮಾಡ್ಕೊಳ್ಬೋದು. ಆ್ಯಂಡ್ ವೆರಿ ಫಸ್ಟ್ ನಾವು ತೊಗೊಂಡಿರೋ ಸ್ಟಾರ್ಟರ್ ಬಂದು ಕಲ್ಮಿ ಕಬಾಬ್, ಇದರಲ್ಲಿ ಎರಡು ಥರ ಬರುತ್ತೆ, ಒಂದು ಪೆಪ್ಪರ್ ಕಲ್ಮಿ, ಇನ್ನೊಂದು ನಾರ್ಮಲ್ ಕಲ್ಮಿ. ಪೆಪ್ಪರ್ ಕಲ್ಮಿ ಆಲ್ರೆಡಿ ನಾವು ತಿಂದಿದ್ವಿ, ಅದಕ್ಕೆ ಅದನ್ನು ಟ್ರೈ ಮಾಡಿಲ್ಲ, ನಾರ್ಮಲ್ ತೊಗೊಂಡ್ವಿ. ಹಾಫ್ ಪ್ಲೇಟ್ ಅಂದರೆ 2 ಪೀಸ್ ಬರುತ್ತೆ, ಫುಲ್ ಪ್ಲೇಟ್ ಅಂದರೆ 4 ಪೀಸ್ ಬರುತ್ತೆ. ಅದ್ರ ಜೊತೆಗೆ ರುಮಾಲಿ ರೊಟ್ಟಿ, ಕೋಲಾಪುರಿ ಚಿಕನ್ ಗ್ರೇವಿ ತೊಗೊಂಡಿದ್ವಿ, ಸ್ವಲ್ಪ ಸ್ಪೈಸಿ ಇರುತ್ತೆ ಅಂತ ಹೇಳಿ. ನಮ್ಮ ಅಜ್ಜಿ ಕೂಡ ಬಂದಿದ್ದರು, ಅದರಿಂದ ಇವತ್ತು ನಾವು 2 ಪ್ಲೇಟ್ ಬಿರಿಯಾನಿನ ತೊಗೊಂಡಿದ್ದೀವಿ, ಎರಡು ಕೂಡ ಚಿಕನ್ ಬಿರಿಯಾನಿ. ನೈಟಲ್ಲಿ ಯಾರೂ ಅಷ್ಟು ರೈಸ್ನ ಪ್ರಿಫರ್ ಮಾಡೋದಿಲ್ಲ, ಆ್ಯಂಡ್ ಚಿಕನ್ ತಿಂದು ರೋಟಿ ತಿನ್ನೋಷ್ಟೊತ್ತಿಗೆ ಹೊಟ್ಟೆ ತುಂಬ್ದಂಗೆ ಫೀಲ್ ಆಗಿತ್ತು, ಸರಿ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ
ಬಿರಿಯಾನಿ ಎರಡು ಪ್ಲೇಟ್ ತೊಗೊಂಡ್ವಿ, ಮೂರು ಜನ ಶೇರಿಂಗ್ ಮಾಡೋದು. ಆ್ಯಂಡ್ ಇಷ್ಟೇ ಸ್ನೇಹಿತರೆ, ನನ್ನ ಹೋಲ್ ಬರ್ತ್ಡೇ ಡೇ ಯಾವ ಥರ ಇತ್ತು, ನಾನು ಹೇಗೆ ಎಂಜಾಯ್ ಮಾಡಿದೆ ಇವತ್ತಿನ ಡೇ ಸೆಲೆಬ್ರೇಷನ್, ಈಚ್ ಆ್ಯಂಡ್ ಎವ್ರಿಥಿಂಗ್ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನನಗಂತೂ ತುಂಬಾ ಖುಷಿ ಕೊಡ್ತು ಇವತ್ತಿನ ದಿನ. ನಿಮ್ಗೆ ಹೇಗೆ ಅನ್ನಿಸ್ತು ವಿಡಿಯೋ ನೋಡಿ? ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ತುಂಬ ಜನಕ್ಕೆ ಶೇರ್ ಮಾಡಿ. ವಿತೌಟ್ ಸಬ್ಸ್ಕ್ರೈಬಿಂಗ್ ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ರೆ ಅಥವಾ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್.